ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಈಸಿ ಇದೆ, ಹಾಗೆ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಇದು. ಎರಡು ಸಲ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ತೊಗೋಬೇಕು. ನಾಲ್ಕು ಚೈನ್ನ ತೊಗೊಂಡು ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟು ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ. ಟೋಟಲಾಗಿ ಒಂದು ನಾಲ್ಕು ಸಲ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ನಾವು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು, ಅಲ್ಲಿ ಗ್ಯಾಪ್ ಕೊಡಬಾರ್ದು. ಟೋಟಲಾಗಿ ನಾವೊಂದು ನಾಲ್ಕು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು. ಟೋಟಲಾಗಿ ಒಂದು ಎಂಟು ಚೈನ್ಗಳನ್ನು ಇಲ್ಲಿ ತಗೋಬೇಕಾಗುತ್ತೆ. ನೋಡಿ ಈ ರೀತಿ ಎಂಟು ಚೈನ್ಗಳನ್ನು ತಗೊಂಡು ಈ ಎಂಟು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪು, ಒಂದು ಮೂರು ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ಎಂಟು ಚೈನ್ ಏನಿದೆ ಇದು ಲೂಸ್ ಆಗಿ ಈ ರೀತಿಯಾಗಿ ಕಾಣಿಸ್ಬೇಕು. ನೋಡಿ ಈ ಥರ ಬರಬೇಕು ನಮಗೆ. ನೆಕ್ಸ್ಟು ಮತ್ತೆ ನಾನಿಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಪಕ್ಕದಲ್ಲೇ ಗ್ಯಾಪ್ ಬಿಡದೇ ಇರ ಪಕ್ಕದಲ್ಲೇ ನಾವು ನಾಲ್ಕು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾಲ್ಕು ಸಲ ಲಾಕ್ ಮಾಡಿಕೊಂಡು ಈಗ ನಾವು ವರ್ಕ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡಲ್ಲ, ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ರೀತಿ ಟರ್ನ್ ಮಾಡಿ ಪಕ್ಕ ಸಿಂಗಲ್ ಕ್ರೋಷ ಪಕ್ಕದಲ್ಲೇ ಏನೊಂದು ಸಿಂಗಲ್ ಕ್ರೋಷ ಇದೆ ನೋಡಿ, ಅದಕ್ಕೆ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಷದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ನಾವು ಡಬಲ್ ಕ್ರೋಷನ ತಗೋಬೋದು. ಇಲ್ಲಿಂದ ನಾವು ಡಬಲ್ ಕ್ರೋಷಗಳನ್ನು ತಗೋಬೇಕಾಗುತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಎಂಟು ಚೈನ್ ಗ್ಯಾಪಲ್ಲಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಷಗಳನ್ನು ತಗೋಬೇಕು. ಎಂಟು ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಷಗಳು ಹಿಡಿಯುತ್ತೆ ನೋಡಿ, ಅಷ್ಟು ಡಬಲ್ ಕ್ರೋಷಗಳನ್ನು ನಾವು ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ 16 ಇಲ್ಲಾಂದರೆ 18 ಡಬಲ್ ಕ್ರೋಷಗಳನ್ನು ನಾವು ತಗೋಬೋದು. ಯಾಕಂದರೆ ಚೈನ್ನ ನಾವು ಎಂಟು ಚೈನ್ನ ತೊಗೊಂಡಿರೋದ್ರಿಂದ 16 ತಗೋಬೋದು, ಬೇಕು ಅಂದರೆ 18 ಕೂಡ ತಗೋಬೋದು. ಆ ಥರ ನಾವು ಮಾಡ್ಕೋಬೋದು. ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ನಾನು ಟೋಟಲಾಗಿ 18 ಡಬಲ್ ಕ್ರೋಷಗಳನ್ನು ತಗೊಂಡಿದ್ದೀನಿ. ನೋಡಿ ಇದೇ ಥರ ಆಗ್ತಾ ಹೋಗ್ಬೇಕು. ನೋಡಿ ಟೋಟಲಾಗಿ 18 ಡಬಲ್ ಕ್ರೋಷಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಬ್ಯಾಕ್ ಸೈಡಿಂದ ನಾವು ವರ್ಕ್ ಮಾಡಿರೋದು. ಈಗ ನೋಡಿ ನಾಲ್ಕನೇ ಆ ಕಡೆಯಿಂದ ಫಸ್ಟ್ನೇ ಡಬಲ್ ಕ್ರೋಷ ಅಲ್ಲ, ಸಿಂಗಲ್ ಕ್ರೋಷದಲ್ಲಿ ಏನು ಲಾಕ್ ಮಾಡಿರ್ತೀವಲ್ವ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಆರ್ಚು. ಈಗ ವರ್ಕ್ನ ನಾವು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಇದು ಫ್ರಂಟ್ ಸೈಡು. ಈಗ ಆ ಕಡೆ ಪಕ್ಕದಲ್ಲಿರೋ ನಾಲ್ಕನೇ ಸಿಂಗಲ್ ಕ್ರೋಷಕ್ಕೆ ಲಾಕ್ ಮಾಡಿದ್ದಲ್ವ, ಪಕ್ಕದಲ್ಲಿರೋ ಸಿಂಗಲ್ ಕ್ರೋಷಕ್ಕೆ ಇನ್ನೊಂದ್ಸಲ ಲಾಕ್ ಮಾಡ್ಕೋಬೇಕು ಇಲ್ಲಿ. ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಅಲ್ಲಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಅಲ್ಲೇನು ಡಬಲ್ ಕ್ರೋಷ ತಗೊಂಡಿರ್ತೀವಲ್ವಾ, ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಹೋಲಿಗೂ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಅಂದರೆ ಪ್ರತಿ ಹೋಲಿಗೂ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡೋದು ಬೇಡ, ಒಂದು ಹೋಲ್ನ ಬಿಟ್ಟು ಇನ್ನೊಂದು ಹೋಲಿಗೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಪಕ್ಕದಲ್ಲಿರೋ ಹೋಲಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಹೋಲಿಗೆ ಇನ್ನೊಂದ್ಸಲ ಹಾಗೇ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇದೇ ಥರ ನಾವು ಫುಲ್ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಡಬಲ್ ಕ್ರೋಷದ ಹೋಲ್ನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಷಕ್ಕೆ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಎಲ್ಲದಕ್ಕೂ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಹೋದರೆ ಆಯಿತು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ತುಂಬ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು.
ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ಟೋಟಲಾಗಿ ನಾನಿಲ್ಲಿ 18 ಡಬಲ್ ಕ್ರೋಷಗಳನ್ನು ತಗೊಂಡಿದ್ದೀನಿ, ಹಾಗಾಗಿ ಒಂದು 9 ಬೀಡ್ಸ್ಗಳು ಬರುತ್ತೆ. ಒಂದು ಹೋಲ್ನ ಬಿಟ್ಟು ಇನ್ನೊಂದು ಹೋಲಿಗೆ ನಾವು ಬೀಡ್ಸ್ನ ಹಾಕಿದಾಗ ಟೋಟಲಾಗಿ ಒಂದು 9 ಬೀಡ್ಸ್ಗಳು ಬರೋ ಥರ ಮಾಡ್ಕೋಬೇಕು. ನೋಡಿ, ಇಲ್ಲಿ ಟೋಟಲಾಗಿ 9 ಬೀಡ್ಸ್ಗಳು ಬಂದಿದೆ. ನೋಡಿ, ಇಲ್ಲಿ ಲಾಸ್ಟ್ 4ನೇ ಸಿಂಗಲ್ ಕ್ರೋಷೇನ ಹಾಕಿರ್ತೀವಲ್ವ, ಹೋಲ್ ಇರುತ್ತೆ, ಅಲ್ಲಿಗೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ಬಟ್ಟೆಗೊಂದ್ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿದ್ರೂ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಒಂದ್ಸಲ ಬಟ್ಟೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಟಿಫಾಗಿ ನಿಲ್ಲುತ್ತೆ, ಚೆನ್ನಾಗಿ ಬರುತ್ತೆ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಈಗ ಇಲ್ಲಿ 4 ಚೈನ್ಗಳನ್ನು ತಗೋಬೇಕು. 4 ಇಲ್ಲಾಂದರೆ 5 ಚೈನ್ ತಗೊಂಡ್ರೂ ಆಗುತ್ತೆ. ನಾನಿಲ್ಲಿ 3 ಚೈನ ತಗೊಳ್ತಾ ಇದ್ದೀನಿ, ಆದರೆ 4 ಇಲ್ಲಾಂದರೆ 5 ಚೈನ ತಗೊಂಡ್ರೆ ಸ್ವಲ್ಪ ಗ್ಯಾಪ್ ಬರುತ್ತೆ. ನಿಮಗೆ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಆರ್ಚ್ ಆ ಕಡೆ ಒಂದು ದೊಡ್ಡದಿರೋ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ರೂ ಆಗುತ್ತೆ. ಕುಚ್ಚು ಸೆಂಟ್ರಲ್ ಬಂದು ಆ ಕಡೆ ಈ ಕಡೆ ಬೀಡ್ಸ್ ಬರೋ ಥರ ಕೂಡ ಮಾಡ್ಕೋಬೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ. 4 ಚೈನ್ ಆದಮೇಲೆ ಅಲ್ಲಿ 4 ಸಿಂಗಲ್ ಕ್ರೋಷ ತಗೊಂಡು ಆರ್ಚ್ನ ಮಾಡಿದ್ದೀನಿ. ಅದೇ ಥರ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಲಾಸ್ಟಲ್ಲಿ 4 ಚೈನ್ನ ತಗೊಂಡು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲಾಂದರೆ ಒಂದು 3 ಚೈನ್ನ ತಗೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್, ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಇದೆ ಡಿಸೈನು. ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಅಲ್ಲಿ ಕುಚ್ಚಿಗೆ ಇನ್ನೂ ಸ್ವಲ್ಪ ಗ್ಯಾಪ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಿ 4 ಚೈನ್ ಬದಲಾಗಿ ಆ ಕಡೆ ಕಡೆ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ 4 ಚೈನ್ನ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಸಿಗುತ್ತೆ. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಹಾಗೆ ಅಲ್ಲಿ 4 ಚೈನ್ ಗ್ಯಾಪಲ್ಲಿ ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡಿದ್ದೀನಿ. ಮತ್ತು ಜರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು 4-5 ಸಲ ಟೈಟಾಗಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟಾಕ್ಕೋಬೇಕು. ಜರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿ, ಕುಚ್ಚೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ. ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಆರ್ಚ್ ಸೆಂಟ್ರಲ್ಲಿ ಒಂದು ಬೀಡ್ನ ಇಟ್ಟು ಹೆಮ್ಮಿಂಗ್ ನೀಡಲಿಂದ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಕಾಣಿಸಿದ್ರೆ ಬ್ರೈಡಲ್ ಡಿಸೈನ್ ಥರನೇ ಕಾಣಿಸುತ್ತೆ. ಒಂದು ಆರ್ಚ್ ಬಂದು ಒಂದೇ ಕಲರ್ ಬರುತ್ತೆ. ನಿಮಗೆ ಬೇರೆ ಬೇರೆ ಕಲರಲ್ಲಿ ಆರ್ಚ್ ಬೇಕು ಅಂತ ಹೇಳಿದ್ರೆ ಒಂದು 4 ಇಲ್ಲಾಂದರೆ 5 ಆರ್ಚ್ಗಳನ್ನು ಒಂದೇ ಕಲರ್ ಮಾಡಿಕೊಂಡು ಬೇರೆ ಆರ್ಚ್ಗಳನ್ನು ಬೇರೆ ಕಲರಲ್ಲಿ ಕೂಡ ಮಾಡ್ಕೋಬೋದು. ಕುಚ್ಚು ಕಟ್ಕೊಳ್ಳೋಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನೀವು ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಒಂದೊಂದು ಬೀಡ್ಸ್ ಬರೋ ಥರ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನಿಗೆ 500 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.